ನನ್ನ ಕ್ಷೇತ್ರದಲ್ಲಿ ಹೇಳ್ತೀನಿ ಕೇಳಿ, ಯಾವತ್ತೂ ಕೂಡ ನಾವು ಗೆದ್ದಿಲ್ಲ. ಅಲ್ಲಿ ಅಲ್ಪಸಂಖ್ಯಾತರು 65% ಇದ್ದಾರೆ. ಅದು ನಾನು ಹೇಳೋದು ಸಮಂಜಸ ಅಲ್ಲ, ಅದೇ ರೀತಿ ಗುತ್ತಲಲ್ಲೂ ಕೂಡ. ಹೀಗಾಗಿ ಆದರೂ ಕೂಡ ಆ ಅಭಿವೃದ್ಧಿಯನ್ನು ನಾವೇನು ನಿಲ್ಲಿಸಿಲ್ಲ, ಪೂರ್ಣ ಪ್ರಮಾಣದಲ್ಲಿ ಅಭಿವೃದ್ಧಿ. ಈ ಫಲಿತಾಂಶದಿಂದ ಬಿಜೆಪಿ ಗುಡಾಲಾಡ್ತಿದೆ ಅನ್ನೋದನ್ನ ಸಿದ್ದರಾಮಯ್ಯ ಹೇಳಿದ್ದಾರೆ ಸರ್. ಕಾಂಗ್ರೆಸ್ಗೆ ಬುಡನೇ ಇಲ್ಲ, ಬುಡನೆ ಇಲ್ಲ. ಆದ್ರಿಂದ ಈ ತರ ಅವರು ಮಾತಾಡ್ತಾರೆ, ಬುಡನೆ ಇಲ್ಲ. ಇವತ್ತು ಎಲ್ಲ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿ ಇದೆ, ಪಟ್ಟಣ ಪಂಚಾಯತಿಯಲ್ಲಿ ಕೂಡ ಬಂದಿದ್ದೇವೆ. ಅವರು ಯಾವುದೋ ಒಂದು 4-5 ನಗರಸಭೆಯಲ್ಲಿ ಅಲ್ಪಸಂಖ್ಯಾತರ ವಾರ್ಡ್ ಅಲ್ಲಿ ಜಾಸ್ತಿ ಬಂದು ಹಿಗ್ಗುವಂತ ಅವಕಾಶ ಒಂದೇನು ಅವಶ್ಯಕತೆ ಇಲ್ಲ. ಅದು ಕನಸಿನ ಮಾತು, ಕನಸು ಕಾಣೋದಕ್ಕೆ ದುಡ್ಡು ಕೊಡಬೇಕಾಗಿಲ್ಲ, ಕನಸು ಕಾಣೋದಕ್ಕೆ ಯಾವುದೇ ಟ್ಯಾಕ್ಸು ಇಲ್ಲ. ಕನಸು ಕಾಣಲಿ, ಅವ್ರ ಕನಸು ಕನಸಾಗಿ ಉಳಿತದೆ. ಇವತ್ತೇನು ಹಕೀಕತ್ತಿದೆ, ನೆನಸಿದೆ, ಬಿ ಜೆ ಪಿ ಸರ್ಕಾರ 2022ರಲ್ಲಿ ಇರ್ತದೆ, 23ರ ನಂತರ 5 ವರ್ಷ 2028ವರೆಗೂ ಬಿ ಜೆ ಪಿ ಸರ್ಕಾರವೇ. ಸಂಪುಟ ವಿಸ್ತರಣೆ ಯಾವಾಗ ಚುನಾವಣೆಯಲ್ಲಿ ಈ ಬಾರಿ ಬಿ ಜೆ ಪಿಗೆ ಕಾಂಗ್ರೆಸ್ಗಿಂತ ಕಡಿಮೆ ಸ್ಥಾನ ಬಂದಿದೆ ಆಡಳಿತ ಪಕ್ಷವಾಗಿ ಜೊತೆಗೆ? ಇಲ್ಲ ನೋಡಿ, ಜಿಲ್ಲೆಯಲ್ಲಿ ಅಲ್ಲ, ಒಂದು ನಿಮಿಷ ಇಲ್ಲ ಹೇಳ್ತೇನೆ ಕೇಳಿ. ಬಹುತೇಕವಾಗಿ ಈಗ ನಡೆದಿರುವಂಥ ನಗರಸಭೆಗಳು ಮತ್ತು ಪುರಸಭೆಗಳಲ್ಲಿ ಕಳೆದ ಬಾರಿಗಿಂತ ನಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಅದು ಇನ್ನಷ್ಟು ಚೆನ್ನಾಗಿ ಆಗಬೇಕಾಗಿತ್ತು. ಹಲವಾರು ಕಡೆ ನಾವು ಗಮನಿಸಿದರೆ ಯಾವಾಗಲೂ ಕೂಡ ಈ ಪ್ರದೇಶಗಳಲ್ಲಿ ಅಲ್ಪಸಂಖ್ಯಾತ ಜನಾಂಗ ಜಾಸ್ತಿ ಇರೋದರಿಂದ ನಮಗೆ ದೊಡ್ಡ ಪ್ರಮಾಣದ ಯಶಸ್ಸು ಸಿಗ್ತಿರಲಿಲ್ಲ. ಈ ಬಾರಿ ಕೆಲವು ಪ್ರಯತ್ನಗಳನ್ನು ಮಾಡಿದೆವು, ಗದಗು ಮತ್ತು ಇತರ ಕಡೆ ಅದು ಯಶಸ್ಸು ಸಿಕ್ಕಿದೆ. ಇನ್ನಷ್ಟು ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದು ಏನಿದೆ ಆ ಕೆಲಸವನ್ನು ಮಾಡ್ತೇವೆ. ಯಾವುದೇ ಭೇದ ಭಾವ ಇಲ್ಲದೆ ಈ ಎಲ್ಲ ನಗರ ಪುರಸಭೆ ಪಟ್ಟಣ ಪಂಚಾಯತ್ ಸಮಗ್ರ ಅಭಿವೃದ್ಧಿಯನ್ನು ನಾವು ಮಾಡ್ತೀವಿ. ನನ್ನ ಕ್ಷೇತ್ರದಲ್ಲಿ ಹೇಳ್ತೀನಿ ಕೇಳಿ, ಯಾವತ್ತೂ ಕೂಡ ನಾವು ಗೆದ್ದಿಲ್ಲ. ಅಲ್ಲಿ ಅಲ್ಪಸಂಖ್ಯಾತರು 65% ಇದ್ದಾರೆ. ಅದು ನಾನು ಹೇಳೋದು ಸಮಂಜಸ ಅಲ್ಲ, ಅದೇ ರೀತಿ ಗುತ್ತಲಲ್ಲೂ ಕೂಡ. ಹೀಗಾಗಿ ಆದರೂ ಕೂಡ ಆ ಅಭಿವೃದ್ಧಿಯನ್ನು ನಾವೇನು ನಿಲ್ಲಿಸಿಲ್ಲ, ಪೂರ್ಣ ಪ್ರಮಾಣದಲ್ಲಿ ಅಭಿವೃದ್ಧಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.